चाकरी स्थिते देवी कोलर्षि नुते माते कोल्लूर मगताई जननी चाकरी स्थिते देवी कोलर्षि नुते माते कोल्लूर मगताई जननी कल्याणी फणिवेणी कलहंस शर्वाणी ಕೀರ್ತಿಯ ಹಾಡುವ ಗಾಯಕನ ನಿನ್ನ ಭಿಕ್ಷೆಗೆ ಕಾದಿಗಯಾಚಕನ ಕಲ್ಯಾಣಿ ಫಣಿವೇಣಿ ಕಲಹಂಸ ಶರ್ವಾಣಿ ಕೀರ್ತಿಯ ಹಾಡುವ ಗಾಯಕನ ನಿನ್ನ ಭಿಕ್ಷೆಗೆ ಕಾದಿಗಯಾಚಕನ ಕೊಡಚಾತ್ರಿ ಸ್ಥಿತೆ ದೇವಿ ಕೋಲರ್ಷಿ ನುತೆ ಮಾತೆ ಕೊಲ್ಲೂರ ಮಗತಾಯಿ ಜನನಿ ನನ್ನ ಹೃದಯವ ನಿನ್ನಯ ನಾಮವ ನೀಟುವ ವೀಣೆಯ ನೀ ಮಾಡಿಕೋ ಈ ನನ್ನ ಹೃದಯವ ನಿನ್ನಯ ನಾಮವ ನೀಟುವ ವೀಣೆಯ ನೀ ಮಾಡಿಕೋ ಈ ನನ್ನ ಕಣ್ಗಳನ್ನು ನಿನ್ನಯ ಸನ್ನಿಧಿ ಬೆಳಗುವ ದೀಪವ ನೀ ಮಾಡಿಕೋ ನಿನ್ನ ಕಾಲ್ಗಳ ಗೊಲಸಾಗಿ ನನ್ನ ಮಾಡಿಕೋ ಬೆಳಗು ಈ ಜೀವನ ತವ ಚರಣಾಮೃತ ಪಾವನ ಬೆಳಗು ಈ ಜೀವನ ಕೊಡಚಾದ್ರಿ ಸ್ಥಿತಿ ದೇವಿ ಕೋಲರ್ಷಿನುತೆ ಮಾತೆ ಕೊಲ್ಲೂರ ಮಗತಾಯಿ ಜನನಿ ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಎಲ್ಲವೂ ವಿಶೇಷವೇ. ಹಾಗಾಗಿ ಆರ್ಥಿಕ ಪರಿಸ್ಥಿತಿಯೂ ಅಭಿವೃದ್ಧಿ, ಮನಸ್ಸಿಗೂ ಶಾಂತಿ, ನೆಮ್ಮದಿಯುತವಾದಂತಹ ವಾತಾವರಣ, ಜೊತೆಗೆ ಹೊಸದಾಗಿರ್ತಕ್ಕಂತಹ ಹೊಸ ಹೊಸ ಕೆಲಸಗಳಾಗಲಿ ಅಥವಾ ವೃತ್ತಿಧರ್ಮದಲ್ಲಿ ಮತ್ತಷ್ಟು ಅಭಿವೃದ್ಧಿ ಕಾಣತಕ್ಕಂಥದ್ದಾಗಲಿ, ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥ ಸನ್ಮಾರ್ಗವಾಗಲಿ, ಇದೆಲ್ಲದರ ಬಗ್ಗೆ ಸಾಕಷ್ಟು ಕಾಳಜಿ ವಹಿಸುವಂತಹದ್ದು ಧನುರಾಶಿಯವರು. ಜೊತೆಗೆ ಧನುರಾಶಿಯವರಿಗೆ ಸರ್ಕಾರದಿಂದ ಅಂದರೆ ಸರ್ಕಾರಿ ಕೆಲಸದಲ್ಲಾಗಲಿ ಅಥವಾ ನೀವು ಮಾಡ್ತಕ್ಕಂತಹ ಉದ್ಯೋಗದಲ್ಲಿ ನಿಮ್ಮ ಮೇಲಧಿಕಾರಿಗಳಿಂದ ಒಳ್ಳೆ ಪ್ರಶಂಸೆಗೀಡಾಗುವಂಥದ್ದಾಗಲಿ, ಹೀಗೆ ಹತ್ತು ಹಲವಾರು ವಿಭಿನ್ನತೆ, ಸಾಕಷ್ಟು ಲಾಭ ಕಾಣುವಂಥ ದಿನ. ಇನ್ನು ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲೂ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಇವತ್ತು ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲೂ ಒಂದಿಷ್ಟು ಲಾಭ ಕಾಣುವಂತಹದ್ದು, ಒಂದಿಷ್ಟು ಸಂತಸದ ಸುದ್ದಿ ನೋಡುವಂತಹದ್ದು, ದೂರಭಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡುವಂತಹದ್ದು ಸಹಿತ ಧನುರಾಶಿಯಲ್ಲಿದೆ. ಧನುರಾಶಿಯಲ್ಲಿರ್ತಕ್ಕಂಥವ್ರು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಬೇವಿನ ವೃಕ್ಷಕ್ಕೆ ಒಂದು 11 ಪ್ರದಕ್ಷಿಣೆ ಮಾಡುವಂಥದ್ದಾಗಲಿ ಅಥವಾ ಬೇವಿನ ವೃಕ್ಷದ ಬುಡದಲ್ಲಿ ಒಂದು ಮಣ್ಣಿನ ಹಣತೆಯಿಂದ ದೀಪ ಹಚ್ಚಿ ಪ್ರಾರ್ಥನೆ ಮಾಡೋದರಿಂದ ಶಕ್ತಿ ದೇವತೆಯ ಸಂಪೂರ್ಣ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಮನಸ್ಸಿಗೆ ನೆಮ್ಮದಿ ಇಲ್ಲ, ಚಂಚಲತೆ ಇದೆ. ಹಾಗೆ ಇವತ್ತು ಯಾವುದೇ ಒಂದು ಕೆಲಸ ಮಾಡಬೇಕಾದರೂ ಪರಿಪಕ್ವವಾಗಿ ಆಗ್ತಾ ಇರ್ತಕ್ಕಂಥದ್ದು ಯಾವುದೂ ಅಲ್ಲ. ಹಾಗೆ ಹತ್ತು ಹಲವಾರು ವಿಭಿನ್ನವಾಗಿ ಆಲೋಚನೆ ಮಾಡ್ತೀರಿ. ಯಾರೋ ಒಬ್ಬ ವ್ಯಕ್ತಿ ಸಹಾಯ ಮಾಡ್ತೀನಿ ಅಂತಲೋ ಅಥವಾ ನಿಮಗೆ ನಿಮ್ಮ ಕಷ್ಟಗಳಲ್ಲಿ ನಿಮ್ಮ ಸಂಕಷ್ಟಗಳನ್ನು ದೂರ ಮಾಡಲಿಕ್ಕೆ ಇಂಥದ್ದೊಂದು ಸುಲಭೋಪಾಯ ಅಂತಲೋ ಯಾವುದೋ ಒಂದು ವಿಚಾರವಾಗಿ ಹೇಳಿ ನಿಮ್ಮನ್ನು ಇನ್ನಷ್ಟು ದಾರಿ ತಪ್ಪಿಸುವಂಥದ್ದಾಗುತ್ತೆ ವಿನಃ ಲಾಭ ಸಿಗ್ತಕ್ಕಂಥದ್ದಲ್ಲ. ಹಾಗಾಗಿ ಮಕರ ರಾಶಿಯವರಿಗೆ ಯಾರೊಬ್ಬರು ಹೇಳ್ತಕ್ಕಂಥ ಮಾತಿನ ಕಡೆ ಗಮನ ಕೊಡೋದಕ್ಕಿಂತ ನಿಮ್ಮ ಸ್ವಂತ ಜ್ಞಾನದಿಂದ ನೀವು ನಡೀತಕ್ಕಂಥದ್ದು ಬಹಳಷ್ಟು ಲೇಸು. ಹಾಗೆ ನಿಮ್ಮ ಮೇಲಧಿಕಾರಿಗಳಿಂದ ಆಡುವಂಥ ಸಣ್ಣ ಪುಟ್ಟ ಮಾತುಗಳಿಂದ ನಿಮ್ಮ ಮನಸ್ಸು ಬಹಳ ನೋಯಬಹುದು. ಆ ಏನೇ ನೋವಿನ ಸಂಗತಿ ಇದ್ದರೂ ಆ ಕ್ಷಣಕ್ಕೆ ಮಾತ್ರನೇ, ಮರುಕ್ಷಣ ಅದರಿಂದ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಸ್ವಲ್ಪ ಎಚ್ಚರಿಕೆಯಿಂದ ನಡೀತಕ್ಕಂಥದ್ದು ಬಹಳಷ್ಟು ಉತ್ತಮ. ಹಾಗೆ ಮಹಿಳೆಯರು, ಮಕರ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು, ಜೋಪಾನ ಯಾವುದೇ ಒಂದು ವಿಚಾರವಾಗಾದರೂ
ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ. ಆಯಾ ಕ್ಷಣದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು, ಕಷ್ಟಗಳು ಅಲ್ಲಿಂದಲ್ಲೇ ಮಾಯ ಆಗುತ್ತೆ. ಆದರೆ ಎಚ್ಚರಿಕೆ ಬೇಕಾಗತ್ತೆ, ಧೈರ್ಯ ಬೇಕಾಗತ್ತೆ. ಧೈರ್ಯದಿಂದ ಇದ್ದರೆ ಎಲ್ಲವೂ ಸಹಿತ ಸಾಧನೆ ಮಾಡ್ಕೊಳ್ಬೋದು. ಇವತ್ತು ನೀವು ತೆಗೆದುಕೊಳ್ತಕ್ಕಂತಹ ನಿರ್ಣಯ, ಇದರಿಂದ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ, ನಷ್ಟವೇನಿಲ್ಲ. ಎಚ್ಚರಿಕೆ ಇರಲಿ, ಧೈರ್ಯದಿಂದ ಮಾಡಿ, ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಕುಂಭರಾಶಿಯವರಿಗೆ ದುರ್ಗಾ ಗಣಪತಿಯ ಆರಾಧನೆ ಬೇಕು. ಇವತ್ತಿನ ದಿವಸ ಸಾಧ್ಯವಾದರೆ 21 ಗರ್ಕೆ ಪಾರಿಜಾತ ಪುಷ್ಪ ಅಥವಾ ಶ್ವೇತ ಪುಷ್ಪ, ಬಿಳಿ ಎಕ್ಕದ ಹೂ ಇಂಥಾದ್ರಿಂದ ಗಣಪತಿನ ಆರಾಧನೆ ಮಾಡಿ. ಗಣಪತಿಗೆ ಆರಾಧನೆ ಮಾಡಿ ಓಂ ಗಂ ಗಣಪತಯ ನಮಃ, ಓಂ ಗಂ ಗಣಪತಯ ನಮಃ, ಓಂ ಗಂ ಗಣಪತಯ ನಮಃ, ಈ ಪ್ರಕಾರವಾಗಿ ಕುಂಭರಾಶಿಯವರು ಗಣಪತಿಯ ಆರಾಧನೆ ಮಾಡೋದ್ರಿಂದ ಖಂಡಿತ ಸಾಕಷ್ಟು ಯಶಸ್ಸನ್ನು ಕಾಣುತ್ತೆ. ಜೊತೆಗೆ ಇವತ್ತು ಗಣಪತಿಗೆ ಸಾಧ್ಯವಾದರೆ ಕಡಲೆಕಾಳು ನೈವೇದ್ಯ ಕೊಡ್ತಕ್ಕಂಥದ್ದು ಅಥವಾ ಒಣಕೊಬ್ಬರಿ ಬೆಲ್ಲ ನೈವೇದ್ಯ ಕೊಡ್ತಕ್ಕಂಥದ್ದು ನೈವೇದ್ಯ ಕೊಟ್ಟು ಆ ನೈವೇದ್ಯ ಪ್ರಸಾದವನ್ನು ನಿಮ್ಮ ಕೈಯಿಂದ 4 ಜನಕ್ಕೆ ಸಣ್ಣ ಸಣ್ಣ ಮಕ್ಕಳಿಗೂ ಅದನ್ನು ಹಂಚೋದ್ರಿಂದಲೂ ಸಾಕಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಜೊತೆಗೆ ವಾಕ್ಸಿದ್ಧಿಯನ್ನು ಸಿದ್ಧಪಡಿಸ್ಕೊಳ್ಳೋದಕ್ಕೂ ಇವತ್ತಿನ ದಿನ, ಇವತ್ತು ಮತ್ತು ನಾಳೆ ಎರಡೂ ದಿನ ಕುಂಭರಾಶಿಯವರಿಗೆ ಭಾಳ ವಿಶೇಷವಾದಂತಹ ದಿನ. ವಾಕ್ಸಿದ್ಧಿ, ನೀವು ಆಡುವಂತಹ ಮಾತು ನೈಜತೆ ಸತ್ಯತೆ, ನೀವು ಆಡುವ ಮಾತು ಒಂದಿಷ್ಟು ಅರ್ಥ, ಇದೆಲ್ಲವನ್ನು ಸಿದ್ಧಪಡಿಸ್ಕೋಬೇಕಾದ್ರೆ ನಿಮ್ಮ ಧರ್ಮದ ಗುರುಗಳಿಂದ ಒಂದಿಷ್ಟು ಉಪಯುಕ್ತವಾದಂತಹ ಬೀಜಾಕ್ಷರಿ ಮಂತ್ರಗಳನ್ನು ಉಪದೇಶ ತೆಗೆದುಕೊಂಡು ಆ ಮಂತ್ರವನ್ನು ಇವತ್ತು ಪಠನೆ ಮಾಡೋದ್ರಿಂದ ಇವತ್ತು ನಾಳೆ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಕುಂಭರಾಶಿಯವರಿಗೆ ಬಹಳ ಅದೃಷ್ಟದ ದಿನ. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6ರ ತನಕ ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ನಿಂತು ಒಳ್ಳೆಯ ಕೆಲಸಗಳ ಬಗ್ಗೆ ಚಿಂತನೆ ಮಾಡಿ ಹೆಚ್ಚಿನ ಯಶಸ್ಸನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಮೀನರಾಶಿಯವರಿಗೆ ಇವತ್ತಿನ ದಿವಸ ಆರ್ಥಿಕ ಪರಿಸ್ಥಿತಿ ಹಣಕಾಸಿನ ವಿಚಾರದಲ್ಲಿ ಇಕ್ಕಟ್ಟಿದೆ. ಮನಸ್ಸಿಗೆ ನೆಮ್ಮದಿ ಇಲ್ಲ, ಚಂಚಲತೆ ಇದೆ. ಇಟ್ಟು ವಸ್ತುವನ್ನೇ ಎಲ್ಲರ ಒಂದು ಕಡೆ ಇಟ್ಟು ನೀವೇ ಹುಡುಕಾಡ್ತಾ ಇರ್ತೀರಿ. ಯಾವುದೇ ಒಂದು ವಸ್ತು ಬಗ್ಗೆ, ಯಾವುದೇ ಒಂದು ಕೆಲಸ ಕಾರ್ಯದ ಬಗ್ಗೆ ಪರಿಪೂರ್ಣವಾದಂತಹ ಒಳ್ಳೆಯ ಸಮಂಜಸವಾದಂತಹ ತೀರ್ವನ್ನು ತಂದುಕೊಳ್ಳಿಕ್ಕೆ ನಿಮ್ಮ ಕೈಯಲ್ಲಿ ಸಾಧ್ಯವಿಲ್ಲ. ಆದ್ದರಿಂದ ಇವತ್ತು ನಿಮ್ಮ ಮೇಲಧಿಕಾರಿಗಳಾಗಲಿ, ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥ ನಿಮ್ಮ ಹಿರಿಯರಾಗಲಿ, ಯಾರೊಬ್ಬರಾದರೂ ಸಹಿತ ಇನ್ನೊಬ್ಬರ ಮಾರ್ಗದರ್ಶನದಂತೆ ನಡೀತಕ್ಕಂಥದ್ದು ಭಾಳಷ್ಟು ಉತ್ತಮ. ಹಾಗೆ ಅತಿಯಾದಂತಹ ವೇಗ ಬೇಡ. ಡ್ರೈವಿಂಗಲ್ಲಿರ್ತಕ್ಕಂಥವ್ರು, ನೀವೇ ಡ್ರೈವ್ ಮಾಡ್ತಾ ಇದ್ದರೆ ಡ್ರೈವಿಂಗ್ಲಲ್ಲಿರ್ತಕ್ಕಂಥವ್ರು ಸ್ವಲ್ಪ ಜೋಪಾನ, ಹೆಚ್ಚು ಸ್ಪೀಡ್ ಬೇಡ. ಮತ್ತು ಹಾಕುವ ಪ್ರತಿಯೊಂದು ಜನರು ಸ್ವಲ್ಪ ಜೋಪಾನವಾಗಿದ್ದು ಇವತ್ತಿನ ದಿವಸ ಸಮಾಧಾನಕರವಾಗಿದ್ದರೆ ಹೆಚ್ಚಿನ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇಲ್ಲಿಗೆ ಇವತ್ತಿನ 12 ರಾಶಿಗಳ ಫಲಾಫಲಗಳೇನು ಅನ್ನೋದನ್ನು ಗುರುಜವರಿಂದ ತಿಳ್ಕೊಂಡಿದ್ದಾಯಿತು. ಈಗ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮ್ಮ. ನಮ್ಮ ಹೆಸರು ಸುಭಾಷಿಣಿ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡಿದ್ದೀರಿ? ಕೋಲಾರ ಡಿಸ್ಟ್ರಿಕ್ಟ್ ಶ್ರೀನಿವಾಸಪುರ ಮೇಡಮ್. ಯಾರ ಬಗ್ಗೆ ಮಾತಾಡಬೇಕಿತ್ತು? ನಮ್ಮ ಮನೆಯವ್ರ ಬಗ್ಗೆ ಮಾತಾಡಬೇಕಾಗಿತ್ತು. ಇದರಮ್ಮ ನಿಮ್ಮ ಮನೆಯವರ ಜೊತೆಯಲ್ಲಿ? ಹಾಂ ಇದ್ದಾರೆ ಮೇಡಮ್. ಮಾತಾಡ್ಸಿ, ಗುರುಜಿ ಇದ್ದಾರೆ, ಮಾತಾಡಿ. ಹಲೋ, ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ, ಹೇಳಮ್ಮ. ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ. ಆರ್ಥಿಕ ಪರಿಸ್ಥಿತಿ ತುಂಬಾ ಕಷ್ಟದಲ್ಲಿದ್ದೀವಿ. ಹೇಳಮ್ಮ, ಏನ್ ವಿಚಾರ ತಾಯಿ? ವ್ಯಾಪಾರ ತುಂಬಾ ಡಲ್ ಆಗೋಗಿದೆ, ಸಾಲಗಳು ತುಂಬಾ ಇದೆ ಗುರುಜಿ. ಏನ್ ವ್ಯಾಪಾರ ಮಾಡ್ತೀರಾ ತಾಯಿ? ಗ್ರಾನೈಟ್ ಟೈಲ್ಸ್ ಗುರುಜಿ. ಆಹಾ, ಇದರಮ್ಮ ನಿಮ್ಮ ಪತಿದೇವರು? ಹಾ ಇದಾರೆ ಗುರುಜಿ. ಮಾತಾಡಿ ಗುರುಜಿ. ಕೊಡಮ್ಮ. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರಪ್ಪ, ಹೇಳಿ. ನಿಮ್ಮ ಹೆಸರೇಳಿ? ರವಿಕುಮಾರ್ ಸ್ವಾಮಿ. ನಿಮ್ಮ ಮನೆ ದೇವರ ಹೆಸರೇಳಿ? ನಂದೀಶ್ವರ ಸ್ವಾಮಿ.